पैत्रा वसुदेवन डिवोर्स विचार साकष्टु सुद्दी मत्तु चर्चे के कारण आगिदे। ಹಾಗೆ ಇತ್ತೀಚೆಗಷ್ಟೇ ಕಿರಿಕ್ ಕೀರ್ತಿ ಅವರ ಡಿವೋರ್ಸ್ ವಿಚಾರ ಕೂಡ ಇಷ್ಟೇ ಚರ್ಚೆಗೆ ದೊಡ್ಡ ಮಟ್ಟದ ಒಂದು ವಿವಾದಕ್ಕೆ ಕಾರಣ ಆಗಿತ್ತು। ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ ವಿಚಾರ ಹೆಚ್ಚಾಗಿ ಸದ್ದು ಮಾಡ್ತಾ ಇರುವಂಥದ್ದನ್ನು ನಾವು ನೋಡಬಹುದು। ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲೆಡೆ ಡಿವೋರ್ಸ್ ವಿಚಾರ ಸದ್ದು ಮಾಡ್ತಾ ಇದೆ। ಆದರೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅನ್ನುವಂಥ ಸಂದರ್ಭದಲ್ಲಿ ಅದು ಜನರ ಅಟೆನ್ಷನ್ಗೆ ಕಾರಣ ಆಗುತ್ತೆ, ಜನರ ಕುತೂಹಲಕ್ಕೆ ಕಾರಣ ಆಗುತ್ತೆ। ಇಲ್ಲಿ ಚೈತ್ರಾ ವಸುದೇವನ್ ಮತ್ತು ಕಿರಿಕ್ ಕೀರ್ತಿ ಇವರಿಬ್ಬರ ಡಿವೋರ್ಸ್ಗೆ ಒಂದು ಕಾಮನ್ ಫ್ಯಾಕ್ಟರ್ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು। ಒಂದು ಕಡೆ ಚೈತ್ರಾ ವಸುದೇವನ್ ಅಫಿಷಿಯಲ್ ಆಗಿ ತಮ್ಮ ಡಿವೋರ್ಸನ್ನು ಅನೌನ್ಸ್ ಮಾಡಿದ್ದಾರೆ, ನಾನು ಮತ್ತು ಸತ್ಯ ಬೇರೆ ಆಗ್ತಾ ಇದ್ವಿ, ನಮ್ಮಿಬ್ಬರ ಡಿಸಿಷನನ್ನು ದಯವಿಟ್ಟು ಗೌರವಿಸಿ ಮತ್ತು ಯಾರನ್ನು ದೂಷಿಸಬೇಡಿ, ಯಾರನ್ನು ನಿಂದಿಸಬೇಡಿ ಅನ್ನುವಂಥದ್ದನ್ನು ಹೇಳಿ ಒಂದು ಡೀಸೆಂಟಾಗಿ ಆ ವಿಚಾರವನ್ನು ಬಹಿರಂಗಪಡಿಸಿದ್ರು। ಅದರ ಜೊತೆಗೆ ನಮ್ಮ ನಮ್ಮ ಪ್ರೈವಸಿಯನ್ನು ಗೌರವಿಸಿ ಅನ್ನುವಂಥ ರಿಕ್ವೆಸ್ಟನ್ನು ಕೂಡ ಮಾಡಿಕೊಂಡ್ರು। ಅದೇ ರೀತಿಯಾಗಿ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಕಿರಿಕ್ ಕೀರ್ತಿ ಕೂಡ ಇದೇ ರೀತಿ ಬಹಿರಂಗವಾಗಿ ಬಂದು ನಾವಿಬ್ಬರೂ ಸಪ್ರೇಟ್ ಆಗ್ತಾ ಇದ್ದೀವಿ ಅನ್ನುವಂಥ ವಿಚಾರವನ್ನು ಪರೋಕ್ಷವಾಗಿ ಹೇಳಿದ್ರು। ಆಗಲೂ ಕೂಡ ಬಹಳಷ್ಟು ಚರ್ಚೆಗೆ ಈ ವಿಚಾರ ಎಡೆ ಮಾಡಿಕೊಟ್ಟಿತ್ತು। ಇದೇ ಕಾರಣಕ್ಕೆ ಡಿವೋರ್ಸ್ ಆಗ್ತಾ ಇದ್ದಾರ, ಕಾರಣ ಏನಾಗಿರಬಹುದು, ಕೀರ್ತಿ ಅವ್ರದ್ದು ತಪ್ಪಿರಬಹುದಾ ಅಥವಾ ಕೀರ್ತಿ ಅವರ ಪತ್ನಿ ಅರ್ಪಿತಾ ಅವ್ರದ್ದು ತಪ್ಪಿರಬಹುದಾ ಅನ್ನುವಂಥ ಒಂದಷ್ಟು ವಿವಾದಗಳು ಚರ್ಚೆಗಳು ನಡೀತಲೇ ಇತ್ತು। ಮತ್ತೆ ಕೀರ್ತಿ ಬಹಿರಂಗವಾಗಿ ಮಾತನಾಡೋದ್ರ ಮುಖಾಂತರ ಎಲ್ಲದಕ್ಕೂ ಒಂದು ಅಂತ್ಯ ಹಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು। ಅಂದರೆ ಇದೇನೇ ಇದ್ದರೂ ಕೂಡ ನಮ್ಮ ವೈಯಕ್ತಿಕ ವಿಚಾರ, ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬೇಡ, ನಾವು ಸರಿ ಹೋಗ್ತೀವಾ ಅಥವಾ ಇದೇ ಡಿಸಿಷನ್ನಲ್ಲಿ ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗ್ತೀವಾ ಗೊತ್ತಿಲ್ಲ, ಬಟ್ ನಮಗೆ ಸ್ವಲ್ಪ ಸಮಯ ಕೊಡಿ, ನಾವು ಜೀವನವನ್ನೇ ಕಳೆದುಕೊಳ್ಳುವಂಥ ಒಂದು ನಿರ್ಧಾರವನ್ನು ಕೂಡ ಮಾಡಿದ್ದೆ ಅಂಥೇಳಿ ಬಹಳನೇ ಬೇಸರವನ್ನು ವ್ಯಕ್ತಪಡಿಸಿದ್ರು। ಮತ್ತು ಅದಾದ ನಂತರದಲ್ಲಿ ಏನಾಗ್ತಾ ಇದೆ, ಯಾಕೆ ಇಂಥದ್ದೊಂದು ನೋವಿನ ಸಂದರ್ಭ ನನ್ನ ಜೀವನದಲ್ಲಿ ಎದುರಾಯಿತು ಅನ್ನುವಂಥದ್ದನ್ನು ಕೂಡ ತಮಗೆ ಆದಷ್ಟು ಮಟ್ಟದಲ್ಲಿ ವಿವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು। ಬಟ್ ಆದರೆ ಬಹಳಷ್ಟು ಜನ ಅದಕ್ಕೆ ಕಮೆಂಟ್ ಮಾಡ್ತಾ ಇದ್ರು, ಇಲ್ಲ ಇದು ಕರೆಕ್ಟ್ ಆದ ರೀಸನ್ ಅಲ್ಲ, ರೀಸನ್ ಬೇರೆಯೇ ಇದೆ, ಅದಿದೆ ಇದಿದೆ ಅಂಥೇಳಿ। ಬಟ್ ನಾವು ಕೆಲವೊಮ್ಮೆ ಎಲ್ಲರ ಒಂದು ಪ್ರೈವಸಿಯನ್ನು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ। ರೀಸನ್ ಏನೇ ಇರಲಿ, ಅವ್ರು ಏನು ರೀಸನ್ ಕೊಡ್ತಾರೆ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು। ಯಾಕಂದರೆ ಯಾರದೇ ಒಬ್ಬರ ಜೀವನದಲ್ಲಿ ನಾವು ಒಳಗೆ ಹೊಕ್ಕು ಏನಾಗ್ತಿದೆ ಏನಾಗ್ತಿಲ್ಲ ಅನ್ನುವಂಥದ್ದನ್ನು ಡಿಗ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬಾರ್ದು। ಅವ್ರಿಗೆ ಯಾವಾಗ ಎಷ್ಟು ಹೇಳ್ಕೊಳ್ಬೇಕು ಅಷ್ಟು ಮಾತ್ರ ಹೇಳ್ಕೊಳ್ಳುವಂಥ ಮತ್ತು ತಮ್ಮ ಜೀವನದ ಒಂದಷ್ಟು ವಿಚಾರಗಳನ್ನು ಉದ್ದೇಶಪೂರ್ವಿತವಾಗಿ ಮುಚ್ಚಿಡುವಂಥ ಒಂದು ಹಕ್ಕು ಕೂಡ ಅವರಿಗಿದೆ। ಸೊ ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ। ಇಲ್ಲಿ ಚೈತ್ರಾ ವಸುದೇವನ್ ಮತ್ತು ಸತ್ಯ ಇವರಿಬ್ಬರ ದಾಂಪತ್ಯ ಕೂಡ ಚೆನ್ನಾಗಿತ್ತು, ಅದೇ ರೀತಿ ಕೀರ್ತಿ ಮತ್ತು ಅರ್ಪಿತಾ ಕೀರ್ತಿ ಇವರಿಬ್ಬರ ದಾಂಪತ್ಯ ಕೂಡ ಚೆನ್ನಾಗೇ ಇತ್ತು। ಇಬ್ಬರು ಚೈತ್ರ ಆಗಿರಬಹುದು ಸತ್ಯ ಆಗಿರಬಹುದು ಇಬ್ಬರು ಅವರವರದ್ದೇ ಫೀಲ್ಡ್ನಲ್ಲಿ ಬಹಳಷ್ಟು ಹೆಸರುವಾಸಿಯನ್ನು ಪಡ್ಕೊಂಡಿದ್ರು, ಬಹಳಷ್ಟು ಹೆಸರನ್ನು ಗಳಿಸ್ತಾ ಇದ್ರು। ಚೈತ್ರ ಅವರು ಕೂಡ ಈವೆಂಟ್ ಫ್ಯಾಕ್ಟರಿ ಕಂಪನಿಯನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ರು, ಸತ್ಯ ಕೂಡ ಅವರದ್ದೇ ಆದಂಥ ಒಂದಷ್ಟು ಈವೆಂಟ್ಗಳಾಗಿರ್ಬೋದು ಕಾರ್ಪೊರೇಟ್ ಈವೆಂಟ್ಗಳನ್ನು ಕೂಡ ಅವರು ಹ್ಯಾಂಡಲ್ ಮಾಡ್ತಾ ಇದ್ರು। ಸೊ ಈ ರೀತಿಯಾಗಿ ತಮ್ಮ ಜೀವನವನ್ನು ಬಹಳನೇ ಪಾಸಿಟಿವ್ ಆಗಿ ಅದರಲ್ಲೂ ನೋಡಿದವ್ರ ನಾಲ್ಕು ಜನಕ್ಕೆ ಮಾದರಿ ಅನಿಸುವಂಥ ರೀತಿಯಲ್ಲಿ ತಮ್ಮ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು। ಅದೇ ರೀತಿ ಕೀರ್ತಿ ಮತ್ತು ಅರ್ಪಿತಾ ಕೀರ್ತಿ ಕೂಡ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಿ ಹಲವಾರು ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ಮುಂದೆ ಹೋಗುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ರು। ಆದರೆ ಕೆಲವೊಂದು ವಿಚಾರಗಳು ಒಮ್ಮೆ ಅದು ಕೊನೆ ಆಗಲೇಬೇಕಾಗುತ್ತೆ, ಅದು ಯಾರದೇ ಒಬ್ಬರ ಡಿಸಿಷನ್ ಆದರೂ ಕೂಡ ಮತ್ತೊಬ್ಬರು ಅದಕ್ಕೆ ಸಾಥ್ ನೀಡಲೇಬೇಕಾಗತ್ತೆ। ಬಹುಶಃ ಇಲ್ಲಿ ಚೈತ್ರ ಅವ್ರಿಗಾಗಿರ್ಬೋದು ಸತ್ಯ ಅವರಿಗಾಗಿರ್ಬೋದು ಇಂಡಿವಿಜುವಲ್ ಆಗಿ ನಾವಿನ ಮುಂದೆ ಹೋಗಬೇಕು ಅನ್ನುವಂಥ ಒಂದು ಭಾವನೆ ಬಂದಿರಬಹುದು, ಅದೇ ರೀತಿ ಕೀರ್ತಿ ಮತ್ತು ಅರ್ಪಿತಾ ಕೀರ್ತಿ ವಿಚಾರದಲ್ಲೂ ಕೂಡ ಆಗಿರಬಹುದು। ಸೊ ಕೆಲವರು ಏನು ಚೈತ್ರ ವಸುದೇವನವರ ಡಿವೋರ್ಸ್ಗೆ ಬೇರೆ ಯಾರೋ ಮೂರನೇ ವ್ಯಕ್ತಿ ಕಾರಣ ಇರಬಹುದು ಅನ್ನುವಂಥದ್ದು, ಅದೇ ರೀತಿ ಕೀರ್ತಿ ಮತ್ತು ಅರ್ಪಿತಾ ಕೀರ್ತಿ ಡಿವೋರ್ಸ್ಗೆ ಇನ್ಯಾರೋ ಮೂರನೇ ವ್ಯಕ್ತಿ ಕಾರಣ ಇರಬಹುದು ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಆಯಿತು। ಬಹಳಷ್ಟು ಸಂದರ್ಭಗಳಲ್ಲಿ ಡಿವೋರ್ಸ್ ಅನ್ನುವಂಥ ಟಾಪಿಕ್ ಬಂದಾಗ ಮೂರನೇ ವ್ಯಕ್ತಿಯನ್ನು ಯಾಕೆ ಹುಡುಕಾಡ್ತೀವಿ ಅಥವಾ ಮೂರನೇ ವ್ಯಕ್ತಿಯಿಂದನೇ ಡಿವೋರ್ಸ್ ಆಯಿತು ಅನ್ನುವಂಥದ್ದನ್ನು ಯಾಕೆ ಅಂದ್ಕೊಳ್ಬೇಕಾಗತ್ತೆ, ಹೊಂದಾಣಿಕೆ ಇರದ ಕಾರಣ ಡಿವೋರ್ಸ್ ಅನ್ನುವಂಥ ಹಂತಕ್ಕೆ ಹೋಗುವಂಥದ್ದಾಗತ್ತೆ। ಹಾಗಾಗಿ ಆ ಹೊಂದಾಣಿಕೆ ಅನ್ನುವಂಥದ್ದು ಇಬ್ಬರು ಯಾರಿಬ್ಬರು ಇನ್ವಾಲ್ವ್ ಆಗಿರ್ತಾರೆ ಒಂದು ಮ್ಯಾರಿಡ್ ಲೈಫಲ್ಲಿ ಅವರಲ್ಲಿ ಇಲ್ಲದ ಕಾರಣ ಅವರು ಡಿವೋರ್ಸಿಗೆ ಹೋಗ್ತಾರೆ ಹೊರತು ಮತ್ತೊಬ್ಬರು ಯಾರೋ ಅಲ್ಲಿಗೆ ಅದಕ್ಕೆ ಕಾರಣ ಆಗ್ತಾರೆ ಅನ್ನುವಂಥದ್ದು ತಪ್ಪಾಗತ್ತೆ। ಸೊ ಹಾಗಾಗಿ ಇನ್ನು ಮುಂದಾದರೂ ಡಿವೋರ್ಸ್ ಅನ್ನುವಂಥ ಕಾನ್ಸೆಪ್ಟನ್ನು ಮೈಂಡ್ ಸೆಟ್ ಬದಲು ಮಾಡಿಕೊಂಡು ನೋಡುವಂಥ ದಿನಗಳಾಗಲಿ, ಅದು ಸೆಲೆಬ್ರಿಟಿಗಳಾಗಿರಲಿ ನಮ್ಮ ಅಕ್ಕಪಕ್ಕದವರಾಗಿರಲಿ ಯಾರೇ ಆದರೂ ಅವರ ಡಿಸಿಷನನ್ನು ರೆಸ್ಪೆಕ್ಟ್ ಮಾಡುವಂಥದ್ದು ಹೆಚ್ಚಾಗಲಿ।